ಅವಳಿನ್ನು 11ರ ಬಾಲೆ. ಆ ಬಾಲೆಗೆ ದಂದೆ ಮನೆಯಲ್ಲಿ ವೇಶ್ಯ ವಾಟಿಕೆಯ ಸಂಕೋಲೆ. ಇಳಿ ವಯಸ್ಸಿನಲ್ಲೇ ಕೊರಳಿಗೆ ಬಿತ್ತು ವೇಶ್ಯ ಎಂಬ ಮಾಲೆ. ಎಳೆ ಜೀವಕ್ಕೆ ಫಿಕ್ಸ್ ಆಗಿದ್ದು ಒಂದು ರಾತ್ರಿಗೆ 2 ಲಕ್ಷ ಬೆಲೆ. ಇದೇ ಹೊತ್ತಿನ ವಿಶೇಷ ಹಸಿ ಮಾಂಸದ ಹಸುಳೆ. ನಾನು ಶಿಲ್ಪ. ಇದು ಬೆಂಗಳೂರಿಗೆ ಬೆಂಗಳೂರೇ ಅಸಹ್ಯ ಪಡೋ ವಿಚಾರ. ಅದಕ್ಕಿಂತ ಜಾಸ್ತಿ ಬೆಂಗಳೂರಲ್ಲಿ ಇರೋ ತಪ್ಪಿಗೆ ನಾವು ನೀವು ತಲೆ ತಗ್ಗಿಸೋ ವಿಷಯ. ಹೌದು, ಇಷ್ಟು ದಿನ ಆ ವೇಶ್ಯವಾಟಿಕೆ ಈ ವೇಶ್ಯವಾಟಿಕೆ ಬಾಂಗ್ಲಾದ ಹುಡುಗಿರಿಂದ ತಂದೆ ಕೋಲ್ಕತ್ತಾ ಹುಡುಗಿರಿಂದ ವೇಶ್ಯವಾಟಿಕೆ ಅನ್ನೋ ಸುದ್ದಿ ನೋಡ್ತಿದ್ವಿ. ಆದ್ರೀಗ 11 ವರ್ಷದ ಹೆಣ್ಣು ಮಕ್ಕಳಿಂದಲೂ ದಂಧೆ ಮಾಡಿಸ್ತಿದ್ದಾರೆ. ಕೇವಲ 11 ವರ್ಷದ ಹುಡುಗಿರನ್ನು ಹಸಿ ಮಾಂಸದ ದಂಧೆಗೆ ನೂಕಿದ್ದಾರೆ. ಏನೀ ನಾಚಿಕೆಟ್ಟ ಜನ್ಮ ಅಂದ್ರ ನೀವೇ ನೋಡಿ. ಆ ಕೆಂಪೇಗೌಡರ ಅದೇನ್ ಇಂಟೆನ್ಷನ್ ಇಟ್ಕೊಂಡು ಈ ಬೆಂಗಳೂರನ್ನು ಕಟ್ಟಿದ್ರೋ ಗೊತ್ತಿಲ್ಲ. ಅವತ್ತ ಒಬ್ಬ ಬೆಂಗಳೂರು ಕಟ್ಟವಾಗಿದ್ದ ಜನರು ಅದೆಂಗಿದ್ರೋ ಅದು ಕೂಡ ಗೊತ್ತಿಲ್ಲ. ಆದ್ರೆ ಇವತ್ತು ಕೆಂಪೇಗೌಡ ಏನಾದರೂ ಬದುಕಿದ್ರೆ ಮೋಸ್ಟ್ಲಿ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಡೋರೇನೋ. ಇವತ್ತಿನ ಈ ಅಸಹ್ಯದ ಬೆಂಗಳೂರನ್ನ ನೋಡ್ತಿದ್ರೆ ಆ ಫೀಲಿಂಗ್ ಬರ್ತಾ ಇದೆ. ಇಲ್ಲಿರೋ ಜನರೇನ್ರಿ, ಒಬ್ಬನಿಗಿಂತ ಒಬ್ಬ ಖತರ್ನಾಕ್. ಎಲ್ಲಿ ನೋಡಿದ್ರು ಮೋಸ, ವಂಚನೆ, ದಗ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಆಲ್ಮೋಸ್ಟ್ 1.5 ಕೋಟಿ ಜನ ಇರೋ ಈ ಗಬ್ಬೂರಲ್ಲಿ ದುರ್ಬೀನ್ ಹಾಕೊಂಡು ಹುಡುಕಿದ್ರು 10-15 ಸಾವಿರ ಜನ ಒಳ್ಳೆ ಸಿಗ್ಬೋದೇನೋ ನೋಡ್ರಿ. ಅದನ್ನ ಬಿಟ್ರೆ ಇನ್ನೆಲ್ಲರೂ ಪ್ರಳಯಾಂತಕರೇ. ಕಂಡೋರ್ ಮನೆಗೆ ಬೆಂಕಿ ಬಿದ್ರೆ ಅದರಲ್ಲಿ ಬೀಡಿ ಅಂಟಿಸ್ಕೊಳ್ಳೋ ಕಚಡಾ ಜನಾನೇ ಇಲ್ಲಿರೋದು. ಇಲ್ಲಿ ಒಬ್ಬನಿಗೊಬ್ರು ಬೈಕೊಂಡ್ತಿರ್ತಾರೆ, ಹಂಗಂತ ಬೈಯೋನು ನೆಟ್ಟಿಗಿರೋದಿಲ್ಲ. ಇಲ್ಲಿರೋ ಆಲ್ಮೋಸ್ಟ್ ಜನರಲ್ಲಿ ಡ್ಯಾಶ್ 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 ಜನಗಳೇ ಜಾಸ್ತಿ. ಇನ್ನು ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಇಷ್ಟು ಜನರ ಕಾಮದ ಹಸಿವು ನೀಗ್ಸೋಕೆ ಅಂತಾನೆ ಬೆಂಗಳೂರಲ್ಲಿ 100+ ಮಾಂಸದ ಮನೆಗಳಿವೆ. ಬೆಂಗಳೂರು ಒಂಥರ ಆ ಥೈಲ್ಯಾಂಡ್ನ ಪಟಾಯಂ ಇದ್ದಂಗೆ. ಕಾಮುಕರಿಗೆ ಹೇಳಿ ಮಾಡಿಸಿದ ಜಾಗ ಪಟಾಯಂ. ಅಲ್ಲಿ ಎಲ್ಲವೂ ಓಪನ್ ಆಗೇ ನಡೆಯುತ್ತೆ. ಆದರೆ ಬೆಂಗಳೂರು ಪಟಾಯಂಗಿಂತ ಒಂದು ಕೈ ಜಾಸ್ತಿನೇ ಬಿಡಿ. ಆದರೆ ಇಲ್ಲಿ ಯಾವುದು ಓಪನ್ ಆಗಿ ನಡೆಯೋದಿಲ್ಲ ಅಷ್ಟೇ. ಹಸಿ ಮಾಂಸದ ಅಡ್ಡೆಗಳು ಒಂದೊಂದು ಏರಿಯಾದಲ್ಲೂ 4-4 ಇದ್ದಾವೆ. ಬೆಂಗಳೂರಲ್ಲಿ ಈಗ ತಲೆ ಹೊಡೆದು ಬದುಕೋನಿಗಿಂತ ತಲೆ ಹಿಡಿದು ಬದುಕೋರೇ ಜಾಸ್ತಿ. ತಲೆ ಹಿಡಿದು ಅದೆಷ್ಟೋ ಜನ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಇವತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಿಂತ ಬೆಂಗಳೂರಲ್ಲಿ ಬಿಸಿ ಬಿಸಿಯಾಗಿ ವ್ಯಾಪಾರವಾಗ್ತಿರೋದು ಅಂದರೆ ಈ ಮೈದಾನದ ಬಿಸ್ನೆಸ್ಸೇ. ಕೆಲವೊಂದು ಕಡೆ ಓಪನ್ ಆಗಿ ನಡೀತಿದ್ರೆ ಇನ್ನು ಕೆಲವು ಕಡೆ ನಿತ್ಯ ಸುಮಂಗಲಿಯರ ಅಡ್ಡೆಗಳು ಗಪ್ಚುಪ್ಪಂತ ಪೊಲೀಸರ ನೆರಳಲ್ಲೇ ಆರಾಮಾಗಿ ನಡೀತಾ ಇವೆ. ಈಗಂತೂ ಈ ಬಿಸ್ನೆಸ್ಸು ಸಿಕ್ಕಾಪಟ್ಟೆ ಹೈಟೆಕ್ ಆಗಿಬಿಟ್ಟಿದೆ. ವಾಟ್ಸಪ್ಪು, ಫೇಸ್ಬುಕ್ಕು, ವೆಬ್ಸೈಟ್ಗಳಲ್ಲೇ ದಂಧೆ ಆರಾಮಾಗಿ ನಡೀತಾ ಇದೆ. ಇದು ಬೆಂಗಳೂರಿಗೆ ಹೊಸದೇನಲ್ಲ ಬಿಡಿ. ಇದ್ರ ಬಗ್ಗೆ ಯಾವನ್ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಯಾವನ ತೆವಲಿದೆಯೋ ಅವನೋಗಿ ಆಸೆ ತೀರಿಸ್ಕೊಂಡು ದುಡ್ಡು ಕೊಟ್ಟು ಬರ್ತಾನೆ. ಹಾಗಾಗಿ ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ ಬಿಡಿ. ಇಲ್ಲಿ 100 ರೂಪಾಯಿ ವೇಶ್ಯೆಯಿಂದ ಹಿಡಿದು 1 ರಾತ್ರಿಗೆ 5 ಲಕ್ಷ ತನಕ ದುಡಿಯೋ ಹುಡುಗಿಯರಿದ್ದಾರೆ. ಅಷ್ಟೇ ಯಾಕೆ, ಲಕ್ಷ ಲಕ್ಷ ಎಣಿಸೋ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿಯರೇ ಟೈಮ್ ಪಾಸ್ ಖರ್ಚಿಗೆ ಅಂತ ಈ ದಂಧೆ ಮಾಡ್ತಿದ್ದಾರೆ. ಇದರಿಂದ ಬೆಂಗಳೂರಿಗೆ ಯಾವುದೇ ಲಾಸ್ ಇಲ್ಲ. ಆದರೆ ಈಗ ನಾವು ಹೇಳ್ತಿರೋ ಈ ಅಸಹ್ಯ ಮಾನ ಮರ್ಯಾದೆಯಿಂದ ಬಾಳೋ ನಮ್ಮ ನಿಮ್ಮಂಥವ್ರು ತಲೆ ತಗ್ಸೋ ಮ್ಯಾಟ್ರ್. ಹಸಿ ಮಾಂಸದ ಅಡ್ಡೆಯಲ್ಲಿದ್ದಾರೆ 11 ವರ್ಷದ ಮಕ್ಕಳು. ಆ ಮಕ್ಕಳಿಗೆ ಹಿಂದೆ ಬಿದ್ದಿದ್ದಾರೆ ರಿಯಲ್ ಎಸ್ಟೇಟ್ ಹುಳಗಳು. ಹೌದ್ರಿ, ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಬೆಂಗಳೂರಲ್ಲಿ ಅದರಲ್ಲೂ ಮಡಿವಾಳದ ಬೃಂದಾವನ ನಗರದಲ್ಲಿರೋ ಈ ಮನೆಯಲ್ಲಿ ಸಿಕ್ತಿದ್ದಾರೆ 11 ವರ್ಷದ ಹುಡುಗಿರು. ನಮಗೂ ಈ ಮಕ್ಕಳ ಬಗ್ಗೆ ಹೇಳೋಕೆ ಕಣ್ಣಲ್ಲಿ ನೀರು ಬರುತ್ಕಂಡ್ರಿ. ಇನ್ನು ಪುಟ್ಟ ಪುಟ್ಟ ಹೆಣ್ಮಕ್ಳವು, ಅದರಲ್ಲೂ ಸ್ವಂತ ಅಕ್ಕ ತಂಗಿರ್ ಬೇರೆ. ಒಬ್ಳು 4ನೇ ಕ್ಲಾಸು, ಮತ್ತೊಬ್ಳು 5ನೇ ಕ್ಲಾಸು. ಸ್ಕೂಲ್ಗೆ ಹೋಗ್ತಿದ್ದ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ತಲೆ ಹಿಡಿತಿರೋರು ಇದೇ ಸುಪ್ನಾಥಿ.
ರೈಟ್ ಸೈಡ್ ಅಲ್ಲಿ ನಿಂತಿರೋಳು ಅಂಬಿಕಾ, ಲೆಫ್ಟ್ ಸೈಡ್ ಅಲ್ಲಿರೋಳು ದೀಪ. ಕಂಡೋರ್ ಮನೆಯಲ್ಲಿ ದೀಪ ಅಂಟಿಸ್ಬೇಕಿದ್ದ ಇವಳು ಈಗ ಕಂಡು ಗಂಡಸರ ಮನೆಯಲ್ಲಿ ದೀಪ ಆರಿಸ್ತಿದ್ದಾಳೆ. ಇನ್ನು ಈ ಅಂಬಿಕಾ ಅಲಿಯಾಸ್ ಹಾರ್ಮೋನಿ ಅಂಟಿ ಇದ್ದಾಳಲ್ಲ, ಇವಳೇನು ಕಮ್ಮಿ ಇಲ್ಲ ಬಿಡಿ. ಗಂಡಸರ ಅದರಲ್ಲೂ ಕಾಮದ ಕಾಗೆಗಳ ಇಂಚಿಂಚನ್ನು ಅಬ್ಸರ್ವ್ ಮಾಡಿದಾಳೆ. ಯಾವ ಗಂಡಸಿಗೆ ಎಲ್ಲಿ ಕೊಕ್ಕೆ ಹಾಕಿ ಬುಟ್ಟಿಗೆ ಹಾಕೋಬೇಕು ಅನ್ನೋದು ಇವಳಿಗೆ ಚೆನ್ನಾಗಿ ಕರಗತವಾಗಿದೆ. ಅದೆಂಥ ಗಂಡಸೇ ಇರಲಿ, ಅಕಸ್ಮಾತ್ ಏಕಪತ್ನಿ ವ್ರತಸ್ಥ ಶ್ರೀರಾಮನೇ ಬರಲಿ, ಆ ರಾಮನನ್ನು ಕೂಡ ಮನೆ ಕರೆದು ಬೋಲ್ಟ್ ಹಾಕೊಂಡ್ಬಿಡೋ ಕಿರಾತಕಿ ಇವಳು. ಬೇಸಿಕಲಿ ಇವರಿಬ್ರು ಆ ಥರದ ಹೆಂಗಸರು. ಇವರಿಬ್ರು ಈ ದಂಧೆಗೆ ಬಂದು ಈಗಾಗಲೇ 10 ವರ್ಷ ಆಗಿದೆ. ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಗಂಡಸರ ದಾಹ ತೀರಿಸಿರೋ ದಾನಶೂರ ಕರ್ಣಿಯರು ಇವರು. ಇವರು ದಂಧೆ ಶುರು ಮಾಡಿದಾಗ ಇವರ ರೇಟು 500 ರೂಪಾಯಿ. ಇವತ್ತಿಗೂ ಇವರಿಗೆ ರೇಟ್ ಕಮ್ಮಿ ಆಗಿಲ್ಲ, ಅಕ್ಕಿ ಹಳೇದಾಗ್ತಿದ್ದಷ್ಟು ರೇಟು ಜಾಸ್ತಿ. ಆದರೆ ಈ ದಂಧೆಯಲ್ಲಿ ಹುಡುಗಿರ ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ರೇಟ್ ಕಮ್ಮಿ. ಆದರೆ ಅದೇನು ಮೋಡಿ ಮಾಡಿದಾರೋ ಏನೋ ಇವರು. ಇವತ್ತಿಗೂ ಇವರಿಗೆ 3,000 ರೂಪಾಯಿ ಇದೆಯಂತೆ. ಇವರು ಹಾಳು ಬಿದ್ದು ಹೋಗಲಿ, ಇದರಲ್ಲಿ ನಮ್ಮದೇನೋ ಅಬ್ಜೆಕ್ಷನ್ ಇಲ್ಲ. ಇದೇ ದಂಧೆಯಲ್ಲಿ ಏಡ್ಸ್ ಬಂದು ಸಾಯ್ಲಿ, ಆದರೆ ಇವ್ರು ಮಾಡಿರೋ ಕೆಲಸ ಇದೆಯಲ್ಲ, ಕುಂಟೆ ಬಿಲ್ಲೆ ಆಡಬೇಕಿದ್ದು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ತಲೆ ಹಿಡಿತಿದ್ದಾರಲ್ರಿ, ಅದು ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಹೆಂಗ್ರಿ ತಡ್ಕೊಳ್ಳೋದು? ನಮ್ಮ ಮನೆಗಳಲ್ಲೂ ಹೆಣ್ಮಕ್ಳುಗಳು ಇದ್ದಾರೆ, 10-11 ವರ್ಷ ಅಂದ್ರೆ ಏನ್ರಿ, ಥೂ ಕೇಳೋದಕ್ಕೆ ಅಸಹ್ಯ ಅನ್ನಿಸ್ತಿದೆ. ಕಾರ್ಟೂನ್ ನೆಟ್ವರ್ಕ್ ನೋಡೋ ವಯಸ್ಸಲ್ಲಿ ಎಂಥ ನೀಚ ದಂಧೆ ಮಾಡಿಸ್ತಿದ್ದಾರೆ. ಸಣ್ಣ ಬ್ರೇಕ್ ಮುಗಿಲಿ, ಆ ಮಕ್ಕಳ ಮನದಾಳದ ಮಾತನ್ನ ನಾವು ನಿಮಗೆ ಹೇಳ್ತೀವಿ. ಆ ಇಬ್ಬರು ಸೂಪಿಯರಿಗೆ ಇದೇ ಕಾಯಕ. ರೋಡ್ ಸೈಡ್ನಲ್ಲಿ ಸರಗಾಸ್ತಿದ್ದೋರು ಇದ್ದಕ್ಕಿದ್ದ ಹಾಗೆ ಫೋನ್ನಲ್ಲಿ ವ್ಯವಹಾರ ಕುದುರಿಸಿ ಹೈಟೆಕ್ ಆದ್ರು. ಆದರೆ ಬೆಂಗಳೂರಿನ ಶ್ರೀಮಂತ ಮುದುಕ ಕಾಮುಕರ ನಾಡಿ ಮಿಡಿತವನ್ನು ಅರಿತಿದ್ದ ಇವರಿಬ್ರು ತಮ್ಮ ದಂಧೆಯ ಸ್ಟೈಲನ್ನೇ ಚೇಂಜ್ ಮಾಡಿಬಿಟ್ರು. ಈ ತಲೆ ಹಿಡುಕಿಯರಿಗೆ ಬೆಂಗಳೂರಿನ ನಾಡಿ ಮಿಡಿತ ಗೊತ್ತು. ಯಾವ್ಯಾವ ವಿಟಪುರುಷ ಯಾವ್ಯಾವ ಥರದಲ್ಲಿ ಕಂಪನಿ ಬಯಸ್ತಾನೆ ಅನ್ನೋದು ಚೆನ್ನಾಗೇ ಗೊತ್ತಿದೆ. ಮೊದಲೆಲ್ಲ ಹೆಚ್ಚೆಯಲ್ಲು, ಹೆಬ್ಬಾಳ, ಕಾಮಾಕ್ಷಿಪಾಳ್ಯ, ಬನಶಂಕರಿ, BTM ಲೇಔಟ್ಗಳಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ದಂಧೆ ಮಾಡ್ತಾ ಇದ್ದ ಈ ಐನಾತಿ ಆಂಟಿಯರಿಗೆ ಬೆಂಗಳೂರಿನ ಕಾಮಿಸ್ಟರ ಆಸೆಗಳು ಅರ್ಥವಾಗ್ತಾ ಹೋದವು. ಅದರಲ್ಲೂ ಈ ದೀಪ ಇದ್ದಾಳಲ್ಲ, ಇವಳು ಸಿಕ್ಕಾಪಟ್ಟೆ ಪಾಕಡ. ಅವಳು ಹಾಕೋ ಬಲೆಗೆ ಬೀಳ್ದಿರೋ ಮಿಕ್ಕುಗಳೇ ಇಲ್ಲ. ಎಳೆ ಹುಡುಗಿರನ್ನ ಕೇಳ್ತಿದ್ರಂತೆ ಕಸ್ಟಮರ್ಸ್. ಮೊದಲೇ ಇವರಿಬ್ಬರದು ಸೆರೆಗಾಸೋ ಸಂಸಾರ. ಇವ್ರ ಹತ್ರ ಬರ್ತಿದ್ದ ಕಸ್ಟಮರ್ಗಳೆಲ್ಲ ಯಾವುದು ಎಳೆ ಪೀಸಿಲ್ವ, ಎಷ್ಟೇ ಆದರೂ ಕೊಡ್ತೀನಿ ಅಂತ ಹೇಳ್ತಾ ಇದ್ರಂತೆ. ಅದಕ್ಕೆ ಇವಳು, ಇನ್ನು ನಾವು ಮೈ ಹಾಸಿ ನಿಂತರೆ ಪ್ರಯೋಜನ ಇಲ್ಲ, ಮೈ ಕೊಡವಿ ನಿಂತರೆ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ ಅಂತ ಪ್ಲಾನ್ ಮಾಡ್ತಾ ಇದ್ರು. ಇನ್ನು ಈ ಪ್ರಳಯಾಂತಕಿ ದೀಪ, ಇದ್ರ ಬಗ್ಗೆ ಕಸ್ಟಮರ್ಗಳ ಡಿಮ್ಯಾಂಡ್ ಬಗ್ಗೆ ಅಂಬಿಕಾಗೂ ಹುಳ ಬಿಡ್ತಾ ಇದ್ರು. ಲೇ, ಎಷ್ಟು ದಿನ ಅಂತಾನೆ ನಾವು ಮಲಗೆ ಸಂಪಾದನೆ ಮಾಡೋದು? ಎಷ್ಟು ಮಾಡಿದ್ರು ಅಷ್ಟೇ, ಯಾವುದಾದ್ರೂ ಎಳೆ ಹುಡುಗಿರನ್ನು ಕರ್ಕೊಂಡು ಬಂದು ಕೆಲಸ ಮಾಡಿಸೋಣ ಕಣೆ, ಸುಮ್ಮನೆ ಕೂತ್ಕೊಂಡು ದುಡ್ಡು ಎಣಿಸ್ಕೋಬೋದು, ನೋಡೆ ಯಾವುದಾದ್ರೂ ಹುಡುಗಿರನ್ನ ಅಂತ ತಲೆ ಕೆಡಿಸ್ಬಿಟ್ಟಿದ್ರು. ಹುಡುಕೊಂಡು ಹೋದ ಬಳ್ಳಿ ತಡ್ಕೊಂಡು ಬಂದು ಕಾಲಿಗೆ ಸಿಕ್ಕಾಕೊಳ್ತು ಅಂದಂಗೆ ಈ ಅಂಬಿಕಾಳ ಕಣ್ಣಿಗೆ ಬಿದ್ದೋರೆ ಈ ಪಾಪದ ಹುಡುಗಿರು. ಊರು ಮಂಡ್ಯದ ಪಾಂಡವಪುರದ ಒಂದು ಹಳ್ಳಿ. ಈ ಹುಡುಗಿರದು ತುಂಬಾ ಬಡ ಕುಟುಂಬ. ಒಂದು ಹೊತ್ತು ತಿಂದ್ರೇನೆ ಜಾಸ್ತಿ ಇವ್ರಿಗೆ. ಅಪ್ಪ ಊರೂರು ತಿರ್ಕೊಂಡು ಶಾಸ್ತ್ರ ಹೇಳೋ ಬುಡ್ಬುಡ್ಕಿ ಫ್ಯಾಮಿಲಿಯವನು. ಅಲ್ಲಿ ಇಲ್ಲಿ ಯಾರಾದ್ರೂ ಇವನ ಹತ್ರ ಶಾಸ್ತ್ರ ಕೇಳಿದ್ರೆ ಅವ್ರು ಕೊಡೋ 2 ಸೇರು ಅಕ್ಕಿನೋ ರಾಗಿನೋ ಇವರೆಲ್ಲರ ಹೊಟ್ಟೆಗೆ ಗಟ್ಟಿ. ಇನ್ನು ಇವರಮ್ಮ ಯಾರ್ದಾದ್ರೂ ಹೊಲದಲ್ಲಿ ಕಳೆ ಗಿಳೆ ಕುಯ್ಕೊಂಡು ಅಷ್ಟೋ ಇಷ್ಟೋ ಬಿಡುಗಾಸ್ತರ್ತಾ ಇದ್ರು. ಅದರಲ್ಲಿ ಇವೆರಡು ಹೆಣ್ಣು ಮಕ್ಕಳನ್ನ ಸಾಕ್ಬೇಕಿತ್ತು. ಊರಿನ ಸರ್ಕಾರಿ ಸ್ಕೂಲ್ನಲ್ಲೇ ಹುಡುಗಿರು ಓದ್ತಾ ಇದ್ದಿದ್ದು. ಒಬ್ಳು 4ನೇ ಕ್ಲಾಸು, ಮತ್ತೊಬ್ಳು 5ನೇ ಕ್ಲಾಸು. ಹೀಗೆ ಮಕ್ಕಳು ತಾವಾಯ್ತು, ತಮ್ಮ ಪಾಠವಾಯ್ತು ಅಂತ ಊರಿನ ಸರ್ಕಾರಿ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ರು.
ಇದ್ದಕ್ಕಿದ್ದ ಹಾಗೆ ಊರೂರು ತಿರುಗಿ ಶಾಸ್ತ್ರ ಹೇಳ್ತಿದ್ದ ಅಪ್ಪ ಅದ್ಯಾವುದೋ ಕಾಯಿಲೆಗೆ ಬಿದ್ದು ಹೊಗೆ ಹಾಕಿಸ್ಕೊಂಡ್ಬಿಟ್ಟ. ಆಗ ಉಕ್ಕಡಗಾತ್ರಿ ದೇವಸ್ಥಾನಕ್ಕೆ ಹೋಗಿದ್ದ ಅಂಬಿಕಾ ಕಣ್ಣಿಗೆ ಈ ಹುಡುಗಿರು ಬಿದ್ದಿದ್ದು. ಅಪ್ಪ ಸತ್ತ ಮೇಲೆ ಹುಡುಗಿರು ಸ್ಕೂಲ್ಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ರು. ಯಾಕಂದ್ರೆ ತಾಯಿ ಒಬ್ಬಳಿಗೆ ಇವರಿಬ್ಬರನ್ನ ಸಾಕೋದು ತುಂಬಾನೇ ಕಷ್ಟವಾಗಿತ್ತು. ಅದಕ್ಕೋಸ್ಕರ 4ನೇ ಕ್ಲಾಸು ಮತ್ತು 5ನೇ ಕ್ಲಾಸ್ ಓದ್ತಿದ್ದ ಇಬ್ರು ಹುಡುಗಿರನ್ನ ಕೆಲಸ ಬಿಡಿಸಿದ ಇವ್ರ ತಾಯಿ ತಾನು ಹೋಗೋ ಹೊಲದ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಸಲಿಗೆ ಅಂಬಿಕಾ ಕೂಡ ಇದೇ ಫ್ಯಾಮಿಲಿಗೆ ಸೇರಿದವಳು. ಈ ಮಕ್ಕಳ ಅಪ್ಪನ ಸಾವಿಗೆ ಹೋಗಿದ್ದಾಗ ಹುಡುಗಿರನ್ನ ನೋಡಿದ ಕೂಡಲೇ ಅಲ್ಲೇ ಸ್ಕೆಚ್ ಹಾಕ್ಬಿಟ್ಟಿದ್ರು. ಸ್ವಲ್ಪ ದಿನ ಆದ್ಮೇಲೆ ಈ ಕರಿಬಸವಿ ದೀಪ ಜೊತೆ ಹೋದ ಅಂಬಿಕಾ, ಅಲ್ಲ ಕಣವ, ಆ ದೇವ್ರು ನಿನಗೆ ಅನ್ಯಾಯ ಮಾಡ್ಬಿಟ್ಟ. ಮಕ್ಕಳನ್ನ ನೀನು ನೋಡ್ಕೊಳಕ್ಕೆ ಕಷ್ಟ ಆಗಕ್ಕಿಲ್ವಾ? ತಾತ, ನಾವೇ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಎಲ್ಲಾದರೂ ಮನೇಲಿ ಕೆಲ್ಸಕ್ಕೆ ಸೇರಿಸ್ಕೊತೀವಿ. ನಿನಗೆ ಕೈ ತುಂಬ ದುಡ್ಡು ಕಳಿಸ್ತೀವಿ. ಮಕ್ಕಳು ಸಂದಾಗಿರ್ತವೆ, ಯಾಕೆ ಹಿಂಗೆ ಕಷ್ಟ ಅಂತ ಮೂಲೆಯಲ್ಲೇ ಇರ್ತೀರಾ ಅಂತ ಅವಳಮ್ಮನ ತಲೆಯಲ್ಲಿ ಬಾಣ ಬಿಟ್ಬಿಟ್ರು. ಊರುಗಳ ಕಡೆಯಿಂದ, ಅಂದರೆ ಹಳ್ಳಿ ಕಡೆಯಿಂದ, ಸುಮಾರು ಇಲ್ಲಿಂದ 150 ಕಿಲೋಮೀಟರ್ ದೂರದಿಂದ ಆ ಹೆಣ್ಮಕ್ಳಿಗೆ ಕೆಲಸ ಕೊಡಿಸ್ತೀನಿ. ಬೆಂಗಳೂರಲ್ಲಿ ಬೇರೆಯವ್ರ ಮನೇಲಿ ಕೆಲಸ ಕೊಡಿಸ್ತೀನಿ. ಕೈ ತುಂಬ ದುಡ್ಡು ಕೊಡ್ತಾರೆ, ಅವ್ರ ಮನೇಲಿ ಸುಖವಾಗಿರ್ಬೋದು, ಊಟ ಕೊಡ್ತಾರೆ, ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದು ಮೊದಲೇ ಮನೆಯಲ್ಲಿ ಹಾಸ್ಕೊಂಡು ಒತ್ಕೊಂಡು ಗಡತ್ತಾಗಿ ನಿದ್ದೆ ಮಾಡ್ತಿದ್ದ ದರಿದ್ರ ದೇವಿಯಿಂದ ನೊಂದು ಹೋಗಿದ್ದ ಈ ಮಕ್ಕಳ ಅಮ್ಮ ಹೋಗ್ಲಿ ಅತ್ಲಾಗೆ ತಲೆ ಮೇಲೆ ಪಾರನಾದ್ರೂ ಕಮ್ಮಿ ಆಯ್ತದೆ ಅಂತ ಕಳಿಸ್ಕೊಟ್ರು. ನೀನೇನ್ ತಲೆ ಕೆಡಿಸ್ಕೊಳ್ಬೇಡಮ್ಮ, ನಿನ್ನ ಮಕ್ಕಳನ್ನ ನನ್ನ ಮಕ್ಕಳಂಗೆ ಸಾಕ್ತೀನಿ, ಅವ್ರು ದುಡ್ದು ದುಡ್ಡನ್ನೆಲ್ಲ ನಿನಗೆ ಕಳಿಸ್ಕೊಡ್ತೀನಿ, ಆಗಾಗ ಊರಿಗೆ ಕರ್ಕೊಂಡು ಬರ್ತೀನಿ ಅಂತ ಪೂಸಿ ಹೊಡೆದು 6 ತಿಂಗಳ ಹಿಂದೆ ಓದ್ತಾ ಇದ್ದ ಹುಡುಗಿರನ್ನ ಸ್ಕೂಲ್ ಬಿಡಿಸಿ ಬೆಂಗಳೂರಿಗೆ ಕರ್ಕೊಂಡು ಬಂದ್ಲು. ಪಾಪದ ಜೀವಗಳು, ಅವತ್ತು ಇಲ್ಲ ನಾವು ಅವನ ಜೊತೆನೆ ಇರ್ತೀವಿ, ಅವನಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಗತಿ ಇಲ್ಲ, ನಾವು ಅವನು ಬಿಟ್ಟಿರಲ್ಲ ಅಂತ ಕಣ್ಣೀರಿಟ್ಟಿದ್ರು. ಅವತ್ತು ಇವರು ಹೇಳಿದ ಮಾತು ನಂಬಿ ಈ ಗರತಿಯರ ಕೈ ಹಿಡಿದು ಬೆಂಗಳೂರನ್ನು ಅಸಹ್ಯದ ಸಿಟಿಗೆ ಕಾಲಿಟ್ಟರು. ಇಲ್ಲಿ ಈ ರೀತಿ ಅವ್ರ ಗಂಡು ಮಕ್ಕಳಿಗೆ ಏನೂ ಗೊತ್ತಿಲ್ಲದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ವಿಷವಟಿಕೆಗೆ ಪ್ರಾರಂಭ ಮಾಡಿದ್ರು ಆಲ್ರೆಡಿ. ಅಷ್ಟೊಳಗೆ ನಮಗೆ ಗೊತ್ತಿತ್ತು 13-14 ವರ್ಷದ ಹೆಣ್ಮಕ್ಕಳನ್ನು ಇಟ್ಕೊಂಡು ಮಾಡ್ತಾ ಇದ್ದಂಥ ಇಬ್ಬರು ಮಹಿಳೆಯರನ್ನು, ಅವರು ಇಬ್ಬರು ಹೆಸರು ಅಂಬಿಕಾ ಮತ್ತು ಇನ್ನೊಬ್ಬರು ಶ್ರೀಮತಿ ದೀಪ. ಬಂದ 15 ದಿನ ಸುಮ್ಮನೆ ಇದ್ದ ಈ ಕಿಲಾಡಿ ಸುಬೀರು ಕೊನೆಗೆ ಮಕ್ಕಳ ಮುಂದೆನೆ ಮೈ ಚಾಚ್ತಾ ಇದ್ರು. ಕಾಮದ ಗಂಡಸರೆಲ್ಲ ಇವ್ರ ಮನೆಗೆ ಹಗಲು ರಾತ್ರಿ ಜಾತ್ರೆಗೆ ಬಂದಂಗೆ ಬಂದು ಹೋಗ್ತಾ ಇದ್ರು. ಹುಡುಗಿರಿಗೆ ಜನರಲ್ ನಾಲೆಡ್ಜ್ ಇರಲಿ ಅಂತ ಗಬ್ಬು ಗಬ್ಬು ಫಿಲ್ಮ್ಗಳನ್ನೆಲ್ಲ ಹೆಣ್ಣು ಮಕ್ಕಳಿಗೆ ತೋರಿಸ್ತಾ ಇದ್ರು. ಇನ್ನೂ ಅಸಹ್ಯ ಅಂದರೆ ಈ ಹೆಣ್ಣು ಮಕ್ಕಳಿಗೆ ಅದು ಇದು ಮಾಡಿ ಬಲವಂತವಾಗಿ ಮೈನರಿಯೋ ಹಾಗೆ ಮಾಡಿದ್ದಾರೆ. ಅಂದರೆ 11 ವರ್ಷದಲ್ಲೇ ಹುಡುಗಿರಿಬ್ಬರನ್ನ ಬಲವಂತವಾಗಿ ಮೈನರಿಯುವಂತೆ ಮಾಡಿದ್ದಲ್ಲದೆ ಆ ಮಕ್ಕಳಿಗೆ ಸೆಕ್ಸ್ ಅಂದರೆ ಏನು ಅಂತ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾ ಇದ್ರಂತೆ. ಮಕ್ಕಳು ಒಪ್ಪದೇ ಇದ್ದಾಗ 15 ದಿನ ಅನ್ನ ನೀರು ಹಾಕದೆ ಸತಾಯಿಸಿ ಮಕ್ಕಳು ಅನಿವಾರ್ಯವಾಗಿ ಅಕ್ಕ ನೀವು ಹೇಳ್ದಂಗೆಲ್ಲ ಕೇಳ್ತೀವಕ್ಕ, ಹೊಟ್ಟೆಗೆ ಅನ್ನ ಹಾಕಕ್ಕ ಅನ್ನೋ ಸ್ಟೇಜ್ಗೆ ಹುಡುಗಿರಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಇವ್ರೇನ್ ಹುಡುಗಿರ ರಾಕ್ಷಸಿಯರ ಅನ್ನೋದು ಗೊತ್ತಾಗ್ತಿಲ್ಲ. ಕೆಲ್ಸ ಅಂತ ಕರ್ಕೊಂಡ್ ಬಂದು ಮಾಡಿಸ್ತಿರೋದೇ ನೀಚ ಕೆಲ್ಸ. ಅದರಲ್ಲಿ ಆ ಹುಡುಗಿರನ್ನ ಒಪ್ಪಿಸೋದಕ್ಕೆ ಉಪವಾಸ ಬೇರೆ ಕೆಡವಿದ್ದಾರೆ. ಟಿವಿಯಲ್ಲಿ ಕಾರ್ಟೂನ್ ನೋಡೋ ವಯಸ್ಸಲ್ಲಿ ಕೆಟ್ಟ ಕೆಟ್ಟ ಫಿಲಂಗಳನ್ನು ನೋಡಿಸಿದ್ದಾರೆ. ಥೂ, ಇವರ ಮುಖಕ್ಕೆ ಬೆಂಕಿ ಹಾಕ, ಈ ಕರಿ ಮುಸುಡಿಗೆ ಕರಿ ನಾಗ್ರಹವು ಕಡಿಯ. ಪಾಪದ ಮಕ್ಕಳನ್ನ ಪಾಪದ ಕೂಪಕ್ಕೆ ನೂಕಿದ ಇವರು ಎದೆ ಮೇಲೆ ಕಲ್ ಹಾಕಿಸ್ಕೊಳ್ಳಿ. ಸಣ್ಣ ಬ್ರೇಕ್ ಮುಗಿಲಿ. ಆ ಹುಡುಗಿರು ದಂಧೆಯಲ್ಲಿ ಅನುಭವಿಸಿದ ಕಷ್ಟವನ್ನ ಒತ್ತಿ ಹೇಳ್ತೀವಿ. ಜಸ್ಟ್ 11 ವರ್ಷದ ಹುಡುಗಿರ ಮನಸ್ಥಿತಿ ಹೆಂಗಾಗಿರ್ಬೇಡ, ಏನು ಅಂತಾನೆ ಗೊತ್ತಿಲ್ಲದೆ ಯಾವುದೋ ಗಂಡಸಿನ ಪಕ್ಕ ಕೇವಲ 11ನೇ ವಯಸ್ಸಿನಲ್ಲಿ, ಅದು ಕೂಡ ಮೈನರದ 3 ತಿಂಗಳಿಗೆ ಹಾಸಿಗೆ ಹಂಚ್ಕೊಳ್ಳೋ ದೌರ್ಭಾಗ್ಯ ಪ್ರಪಂಚದಲ್ಲಿ ಇನ್ಯಾವ ಹೆಣ್ಮಕ್ಕಳಿಗೂ ಬರಬಾರ್ದು. ಇನ್ಯಾವ ತಾಯಿನೂ ಕಂಡ್ಕೊಂಡೋರನ್ನ ನಂಬಿ ಹೆತ್ತವರನ್ನ ಕಂಡೋರ ಮಡಿಲಿಗೆ ಹಾಕಬಾರ್ದು ಕಣ್ರಿ. ಅವರು ಅನುಭವಿಸಿರೋ ನೋವು ಕೇಳ್ತಿದ್ರೆ ಕರಡು ಕಿವುಚ್ಚದಂಗಾಗ್ತಿದೆ. ಹೊಟ್ಟೆಗೆ ಅನ್ನ ಹಾಕದೆ ಮಕ್ಕಳನ್ನ ಕೊನೆಗೂ ಕಾಡಿಸಿ ಬೇಡಿಸಿ ದಂಧೆಗೆ ರೆಡಿ ಮಾಡಿದ್ರು. ಆದ್ರೆ ಮಕ್ಕಳಿಗೆ ಏನು ಅಂತ ಗೊತ್ತಿರುತ್ತೆ?
ಪಾಪ ಅವಕ್ಕೆ ನಾವು ಯಾಕೆ ಗಂಡಸರ ಪಕ್ಕ ಮಲಗಬೇಕು ಅನ್ನೋ ಮಿನಿಮಮ್ ನಾಲೆಡ್ಜ್ ಕೂಡ ಇಲ್ಲದ ವಯಸ್ಕಂಡ್ರಿ. ನೀವಿವತ್ತು ಈ ಅಂಕಲ್ ಪಕ್ಕ ಮಲಗಿದ್ರೆ ನಿಮಗೆ ಫಿಲ್ಮ್ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ಹುಟ್ಟಿಸಿ ಕೊನೆಗೆ ದಂಧೆಗೆ ರೆಡಿ ಮಾಡಿಬಿಟ್ರು. ಬೆಂಗಳೂರಲ್ಲಿ ಅದರಲ್ಲೂ ಮಡಿವಾಳ, ಎಲೆಕ್ಟ್ರಾನಿಕ್ ಸಿಟಿ, HSR ಲೇಔಟ್, HIL, ಸರ್ಜಾಪುರ, ಹಾಗೆ ಆನೇಕಲ್ ಸೈಡ್ ನಲ್ಲಿ ದಿಢೀರ್ ಶ್ರೀಮಂತರಾದ ರಿಯಲ್ ಎಸ್ಟೇಟ್ ಕುಳಗಳು ಕಾಲ್ ಕಾಲ್ಗೂ ಸಿಗ್ತಾರೆ. ಎಲ್ಲೋ ಚಡ್ಡಿ ಹಾಕೊಂಡು ಕಟ್ಟೆ ಮೇಲೆ ಕೂತಿದ್ದವರು ಭೂಮಿ ಮಾರ್ಕೊಂಡು ಎಲ್ಲರೂ ಸ್ಕಾರ್ಪಿಯೋ ಕಾರುಗಳಲ್ಲಿ ಓಡಾಡ್ಕೊಂಡಿದ್ದಾರೆ. ಅವ್ರಿಗೆ ಇಂಥ ಚಟಗಳೇ ಜಾಸ್ತಿ. ರಿಯಲ್ ಎಸ್ಟೇಟ್ ಕುಳಗಳೇ ಇವರ ಟಾರ್ಗೆಟ್. 55 ವರ್ಷದ ಮುದುಕರೇ ಕಟ್ತಾರೆ, 2 ಲಕ್ಷ ರೇಟು. ಮಗುವನ್ನ ರೆಡಿ ಮಾಡಿದೋಳು, ಎಲ್ಲಾ ಕಡೆ ಕಸ್ಟಮರ್ಗಳ ಮೂಲಕ ತಲೆ ಹಿಡಿಯೋ ಬಿಂಪುಗಳ ಮೂಲಕ ಮಕ್ಕಳ ಬಗ್ಗೆ ಅಡ್ವರ್ಟೈಸ್ ಮಾಡಿಸಿದಾಳೆ. ಜಸ್ಟ್ 11-12 ವರ್ಷದ ವರ್ಜಿನ್ ಹುಡುಗಿರಿದ್ದಾರೆ. ಆದಷ್ಟು ಬೇಗ ಆಮೇಲೆ ಮಕ್ಕಳು ಬೇರೆ ಊರಿಗೆ ಪಾರ್ಸಲ್ ಆಗ್ತಾರೆ. ಇಂಡಿಯಾದಲ್ಲೇ ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿರು ಸಿಗೋದಿಲ್ಲ. ಒಂದ್ಸರಿ ಕೈ ತಪ್ಪಿ ಹೋದ್ರೆ ಇನ್ಯಾವತ್ತೂ ಸಿಗೋದಿಲ್ಲ. ಆದಷ್ಟು ಬೇಗ ಬಂದು ಆಸೆ ಪೂರೈಸಿಕೊಳ್ಳಿ ಅಂತ ಮೋದಿ ಕಾಮುಕರಿಗೆಲ್ಲ ಮೆಸೇಜ್ ಪಾಸ್ ಮಾಡಿದಾಳೆ. ಅದ್ಯಾವಾಗ ಇವರಿಗೆ ಫೋನ್ ಕಾಲ್ಗಳು ಸಿಕ್ಕಾಪಟ್ಟೆ ಬರೋದಕ್ಕೆ ಜಾಸ್ತಿ ಆದವೋ ರೇಟ್ ಅನ್ನ ಸಿಕ್ಕಾಪಟ್ಟೆ ರೈಸ್ ಮಾಡಿದ್ದಾರೆ. ಮೊದಲು 50,000 ಹೇಳಿದಾಗ 16 ಕಾಮಿಸ್ಟ್ರು ನಾನು ನಾನು ಅಂತ ಇದ್ದು ಬಟ್ಟೆಯಲ್ಲೇ ಓಡೋಡಿ ಬಂದುಬಿಟ್ಟಿದ್ರು. ಅದ್ಯಾವಾಗ ಈ ಹುಡುಗಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯ್ತು, 2 ಲಕ್ಷ ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರು. ಒಂದು ರಾತ್ರಿ ಈ ಮಕ್ಕಳ ಜೊತೆ ಮಲಗಿ ಆಸೆ ಪೂರೈಸಿಕೊಳ್ಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಕೊಡಬೇಕು. ಯಾಕಂದ್ರೆ ಇಂಥ ವರ್ಜಿನ್ನು ಇಷ್ಟು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಇನ್ಯಾವತ್ತೂ ಕೈಗೆ ಸಿಗೋದಿಲ್ಲ ಅಂತ ಆಸೆ ಹುಟ್ಟಿಸ್ಬಿಟ್ಟಿದ್ರು. ಗಿರಾಕಿಗಳಿಂದ ಹೆಚ್ಚಿನ ದುಡ್ಡನ್ನು ತಗೊಳ್ಳೋದು, ಸುಮಾರು 1,000,000 ಲಕ್ಷಗಟ್ಟಲೆ ಈ ರೀತಿ ತಗೊಂಡು ಅವರಿಂದ ಹೆಣ್ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ತುಂಬ ಕಡಿಮೆ, ಅತ್ಯಂತ ಕಡಿಮೆ. ಗಿರಾಕಿಗಳಿಂದ ಜಾಸ್ತಿ ತಗೊಂಡು ಈ ಮಧ್ಯವರ್ತಿಗಳಾಗಿ ಇವರು ಕಡಿಮೆ ಹೆಣ್ಮಕ್ಕಳಿಗೆ ಬಲಿಪುಷವಾಗ್ತಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಅತ್ಯಂತ ಕಡಿಮೆ ದುಡ್ಡನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆಯಿಂದ, ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದೆ. 2 ಲಕ್ಷ ರೇಟ್ ಫಿಕ್ಸ್ ಮಾಡಿದ್ರು, 55-60 ದಾಟಿದ ಮುದುಕರು ನೋಡೇ ಬಿಡೋಣ ಅಂತ ದುಡ್ಡು ಕೊಟ್ಟು ಹುಡುಗಿರನ್ನ ಬುಕ್ ಮಾಡ್ಕೊಂಡ್ರು. ಪಾಪರಿ, ಇವ್ರು ಯಾರು, ನಮ್ಗೇನ್ ಮಾಡ್ತಿದ್ದಾರೆ, ಇವ್ರು ಮಾಡ್ತಿರೋದು ಸರಿನಾ ಇಲ್ಲ ನಾವು ಮಾಡ್ತಿರೋದು ಸರಿನಾ, ಕಾಮುಕರು ಮಾಡೋ ಚೇಷ್ಟೆಗಳಿಂದ ಮುಂದೆ ನಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲದೆ 2 ಹೊತ್ತಿನ ಊಟಕ್ಕಾಗಿ ಕಾಮಿಸ್ಟರನ್ನ ಕರೆದು ಬಾಗಿಲು ಹಾಕೊಳ್ತಾ ಇದ್ರು. ಮನೆಯಲ್ಲಿ ಈ ವಯಸ್ಸಿನ ಮೊಮ್ಮಕ್ಕಳನ್ನ ಆಟವಾಡಿಸಿ ಬರ್ತಿದ್ದ ಮುದುಕರು ಈ ಮನೆಯಲ್ಲಿ ತಮ್ಮ ಮೊಮ್ಮಕ್ಕಳ ವಯಸ್ಸಿನ ಮಕ್ಕಳ ಜೊತೆ ಸೆಕ್ಸ್ ಮಾಡಕ್ ಬರ್ತಿದ್ರಂತೆ. ಥೂ, ಅವರ ಜನ್ಮಕ್ಕಿಷ್ಟು, ಕಾಮಕ್ಕೆ ಕಣ್ಣಿಲ್ಲ ಅಂತಾರೆ, ಆದ್ರೆ ಕಾಮಕ್ಕೆ ವಯಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ವ. ಈ ಹೆಣ್ಣುಮಕ್ಕಳು ತೂಕ ಹಾಕಿದ್ರೆ 30 ಕೆಜಿ ಕೂಡ ಬರೋದಿಲ್ಲ. ಬರೋ ರಿಯಲ್ ಎಸ್ಟೇಟ್ ಕಾಮಕರು ಬಿಟ್ಟಿ ದುಡ್ಡು ಬರ್ತಾ ಇದ್ದಿದ್ರಿಂದ ಚೆನ್ನಾಗೆ ಕುಡ್ಕೊಂಡು ಬಾಡ್ಗಿಡ್ ತಿನ್ಕೊಂಡು ಒಬ್ಬೊಬ್ಬ 100-100 ಕೆಜಿ ಇರ್ತಾ ಇದ್ರು. ಆ ದಡೂತಿ ದೇಹಗಳನ್ನ ಗಂಟೆಗಟ್ಟಲೆ ಹೊರಬೇಕಾದ ಪರಿಸ್ಥಿತಿಯಲ್ಲಿ ಈ ಮಕ್ಕಳಿದ್ರು. ಅದೆಷ್ಟೋ ದಿನ ಬರೋ ಕಾಮಿಸ್ಟರ್ ಕಾಟ ತಾಳೋಕಾಗದೆ ಈ ಹುಡುಗಿರು ಕಣ್ಣೀರು ಹಾಕಿದ್ದಾರೆ, ರೂಮ್ ಒಳಗೆ ಕಿರ್ಚಾಡಿದ್ದಾರೆ. ಆದ್ರೆ ಬಂದವನು ಸುಮ್ಮನೆ ಹೋಗ್ತಾನ, ಲಕ್ಷ ಲಕ್ಷ ಎಣಿಸಿರೋದಿಲ್ವಾ? ಅಂಕಲ್ ಬ್ಯಾಡ ಬ್ಯಾಡ ಅಂತಿದ್ರು ಬಿಡದೆ ಅರ್ಧರ್ಧ ಗಂಟೆ ಆ ಹುಡುಗಿಯರನ್ನ ಕೀಚಕರ ಥರ ಅನುಭವಿಸಿ ಹೋಗ್ತಾರೆ. ನಾವು ಹೇಳೋದಿಷ್ಟೇ ವೀಕ್ಷಕರೇ, ಇವ್ರ ಮಕ್ಕಳನ್ನೋ ಇವರ ಮೊಮ್ಮಕ್ಕಳ ಮೈಯನ್ನೋ ಮುಟ್ಟಿದ್ರೆ ಇವರು ತಡ್ಕೊಳ್ತಾರ? ಥೂ, ಮಕ್ಕಳ ಮೇಲೆ ಲಕ್ಷ ಲಕ್ಷ ಕೊಟ್ಟು ಪ್ರತಾಪ ತೋರಿಸೋದ್ರಲ್ಲಿ ಅದೆಂತ ಗಂಡಸ್ಥಾನವಿದೆಯೋ ಇವ್ರಿಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಕಾಮಿಸ್ಟರ್ ಕೈಗೆ ಸಿಕ್ಕ ಈ ಮಕ್ಕಳು ಬ್ಲೀಡಿಂಗ್ ನಿಂದ ವಾರಗಟ್ಟಲೆ ನರಳಾಡಿದವೆ, ನೋವು ನೋವು ಅಂತ ರಾತ್ರಿ ಹಗಲು ಕಿರ್ಚಾಡಿದವೆ. ಅವತ್ತು ಈ ಇಬ್ಬರು ತಲೆ ಹಿಡಿಕಿಯರು ಅವರಿಗೆ ಚಿಕಿತ್ಸೆ ಕೊಡಿಸದೆ ಎಲೆ ಅಡಿಕೆ ಹಾಕಿ ಬರೀ ಸುಣ್ಣದಲ್ಲೇ ಗಾಯವಾಸಿ ಮಾಡಿಸಿದ್ದಾರೆ. ಯಪ್ಪ, ನೆನೆಸ್ಕೊಂಡ್ರೇನೆ ಮೈ ಜುಮ್ಮನ್ನುತ್ತಲ್ರಿ. ಇನ್ನು ಆ ಮಕ್ಕಳಿಗೆ ಹೆಂಗಾಗಿರ್ಬೇಡ, ಏನೊಂದು ಗೊತ್ತಿಲ್ಲದೆ ತುತ್ತಿಗೋಸ್ಕರ ಇವರು ಹೇಳ್ದಂಗೆಲ್ಲ ಕೇಳಿದ್ದಾರೆ. ಕೊನೆಗೆ ಇವ್ರ ಹತ್ರ ಹೋಗ್ಬಂದಿದ್ದ ಇನ್ಫಾರ್ಮರ್ ಒಬ್ಬ CCB ಪೊಲೀಸರಿಗೆ ಹಾಕ್ಕೊಟ್ಬಿಟ್ಟಿದ್ದ.
ಇವರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾಲ್ಕೈದು ಪಿಂಪುಗಳನ್ನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ 2 ಲಕ್ಷ ರೂಪಾಯಿ ತಂದ್ರೆ 11 ವರ್ಷದ ವರ್ಜಿನ್ ಹುಡುಗಿರಿದ್ದಾರೆ ಅಂತ ಹೇಳಿ ಕರೆಸ್ಕೊಂಡಿದ್ರು. ಕೊನೆಗೆ ಸಿಸಿಬಿ ಪೊಲೀಸರು ಇಬ್ಬರನ್ನು ಈಗ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ದಾರೆ. ನಗರದ ಸಿಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವೇಶಾವಾಟಿಕೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನು, ಸುಮಾರು 13-14 ವರ್ಷದ ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡು ವೇಶಾವಾಟಿಕೆ ನಡೆಸಿರ್ತಕ್ಕಂಥ ಒಂದು ಜಾಲವನ್ನು ಪತ್ತೆ ಮಾಡುವಲ್ಲಿ ಮತ್ತು ಆ ಹೆಣ್ಣು ಮಕ್ಕಳನ್ನು ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಅಂಬಿಕಾ ಮತ್ತು ಇನ್ನೊಬ್ಬರು ಶ್ರೀಮತಿ ದೀಪಾ ಇವರನ್ನು ನಾವು ಬಂಧಿಸಿದ್ದೀವಿ. ಆಡುಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಅವರನ್ನು ನಾವು ಮುಂದಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೀವಿ. ಈ ಹುಡುಗಿಯರ ದೇಹ ಮತ್ತು ಮನಸ್ಸನ್ನ ಇವರಿಬ್ಬರು ಅದ್ ಹೆಂಗ್ ಹಾಳು ಮಾಡಿದ್ದಾರೆ ಅಂದ್ರೆ, ಪೊಲೀಸರು ಕರ್ಕೊಂಡು ಹೋಗಿ ಬಾಲು ಮಂದಿರಕ್ಕೆ ಬಿಟ್ಟರು. ಏನು ಗೊತ್ತಿಲ್ಲದ ಮಕ್ಕಳು ಊಟ ಹಾಕ್ತಿದ್ದಂಗೆ, ಸಾರ್ ಇಲ್ಲೂ ಯಾರ ಜೊತೆನಾದ್ರೂ ಮಲಗ್ಬೇಕಾ ಅಂತ ಕೇಳಿದ್ವಂತೆ. ಥೂ, ಅವ್ರ ಬಾಯಿಂದ ಆ ಡೈಲಾಗ್ ಕೇಳಿಸ್ಕೊಳ್ತಿದ್ರೆ ಇವರಿಬ್ಬರನ್ನು ಕೊಚ್ಚಾಕೋಷ್ಟು ಕೋಪ ಬರ್ತಿದೆ ಕಣ್ರಿ. ಸಾರ್ ಊಟಕ್ಕೋಸ್ಕರ ಯಾರ ಪಕ್ಕ ಮಲಗಬೇಕು ಅಂತ ಕೇಳ್ತವೆ ಅಂದ್ರೆ, ಇನ್ನು ಇವರಿಗೆ ಊಟ ಹಾಕದೆ ಇನ್ನೆಷ್ಟು ಟಾರ್ಚರ್ ಕೊಟ್ಟಿರಲ್ಲ ಈ ಬ್ರಹ್ಮ ರಾಕ್ಷಸಿರು. ಊಟ ತಿನ್ಬೇಕಂದ್ರೆ ಯಾರ ಜೊತೆಗಾದ್ರೂ ಮಲಗಬೇಕು ಅಂತ ಅನ್ಕೊಂಡಿದ್ದಾವೆ ಈ ಬಡ ಹೆಣ್ಣು ಮಕ್ಕಳು. ಈಗ ಸದ್ಯಕ್ಕೆ ಮಕ್ಕಳು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾವೆ. ಮತ್ತು ಆ ಹೆಣ್ಣು ಮಕ್ಕಳನ್ನ ಈಗ ರಕ್ಷಣೆ ಮಾಡಿ ಅವರ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಅವ್ರಿಗೆಲ್ಲೂ ಅಂದರೆ ಅವರನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋ ರೀತಿಯಲ್ಲಿ ನಾವು ಹೇಳಿ ಅವರಿಗೆ ಕಳಿಸ್ಕೊಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಂದರೆ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಾಲ ಮಂದಿರದಲ್ಲೂ ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ದೇವರು ಆ ಮಕ್ಕಳಿಗೊಂದು ಒಳ್ಳೆ ಲೈಫ್ ಕೊಡದೇ ಇದ್ರೂ ಪರವಾಗಿಲ್ಲ, ಇಂಥ ಕಚಡಾಲೋಕದಿಂದ ಕಾಪಾಡಲಿ ಅನ್ನೋದೇ ನಮ್ಮ ಆಶಯ. ಈ ಇಬ್ರು ತಲೆ ಹಿಡಿಕೆಯರಿಗೂ 2 ಹೆಣ್ಮಕ್ಳಾದ್ರೆ ಹಿಂಗೆ 10 ವರ್ಷ 11 ವರ್ಷಕ್ಕೆ ತಲೆ ಹಿಡಿತಾರ. ಬಡವರ ಹೆಣ್ಮಕ್ಳು ಅಂದ್ರೆ ಏನ್ ಬೇಕಂದ್ರೂ ಮಾಡಬಹುದು ಅಂತ ಆಸೆ ತೋರಿಸಿ ಹಸುವಿನ ಭಯ ಹುಟ್ಟಿಸಿ ಹಿಂಗೆಲ್ಲ ಮಾಡಿಸ್ಬಹುದಾ? ನಾಳೆ ಇವರಿಬ್ಬರ ಹೊಟ್ಟೆಯಲ್ಲಿ ಹುಟ್ಟೋ ಹೆಣ್ಮಕ್ಳಿಗೆ ಹಿಂಗೆ ಆದ್ರೆ ಗೊತ್ತಾಗತ್ತೆ ಆ ಹೆಣ್ಮಕ್ಳು ಅನುಭವಿಸಿದ ನೋವು ಏನು ಅಂತ. ಕಲ್ಪನೆನೂ ಮಾಡ್ಕೊಳಕ್ಕಾಗದೇ ಇರೋ ನೀಚ ಕೃತ್ಯವೊಂದು ಬೆಂಗಳೂರಿನಲ್ಲಿ ನಡೆದಿರೋದು ಮಾತ್ರ ಅಸಹ್ಯ ಕಣ್ರಿ. ಇದು ಇವತ್ತಿನ ವಿಶೇಷ. ಹೆತ್ತ ಹೆಣ್ಣು ಮಕ್ಕಳ ಬಗ್ಗೆ ವಿಶೇಷ ಜಾಗೃತಿ ವಹಿಸಿ ಅಂತ ಹೇಳ್ತಾ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.